ಪ್ರಮುಖ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತಲೆಗೆ ಕಲ್ಲೇಟು ಬಿದ್ದ ಘಟನೆಯನ್ನು ಹಿರಿಯ ಮಾಜಿ ಶಾಸಕ ಗಂಗಾ ಹನುಮಯ್ಯರ್ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಚುನಾವಣಾ ಪ್ರಚಾರದ ವೇಳೆ ಪರಮೇಶ್ವರ್ ಅವರ ಮೇಲೆ ಏಕಾಏಕಿ ಕಲ್ಲೇಟು ಬಿದ್ದಿದ್ದು ಇಂತಹ ಘಟನೆ ಯಾವುದೇ ಅಭ್ಯರ್ಥಿಗಳ ಮೇಲೆ ಆಗಬಾರದೆಂದು ಗಂಗಾ ಹನುಮಯ್ಯ ತಿಳಿಸಿದರು. ಈ ಘಟನೆ ಬಗ್ಗೆ ಸಮಗ್ರ ತನಿಖೆ ನಡೆಸುವ ಮೂಲಕ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕೆಂದು ಒತ್ತಾಯಿಸಿದರು. ಚುನಾವಣಾ ಪ್ರಚಾರದ ವೇಳೆಯಲ್ಲಿ ದೊಣ್ಣೆ ಮಚ್ಚು ಮತ್ತಿತರ ಆಯುಧಗಳನ್ನು ಬಳಸದಂತೆ ಚುನಾವಣಾ ಆಯೋಗ ನಿರ್ಬಂಧ ಹೇರಬೇಕೆಂದು ಗಂಗಾ ಹನುಮಯ್ಯ ಆಗ್ರಹಿಸಿದ್ದಾರೆ. ಗೊತ್ತಿಲ್ಲ ಯಾರು ಹೊಡೆದ್ರು ಏನು, ಅದು ಯಾರಿಗೂ ಕೂಡ ಇನ್ನೂ ತನಿಖೆ ಆಗಬೇಕು. ತನಿಖೆ ಆಗಿ ಅವ್ರ ಮೇಲೆ ಕ್ರಮ ತಗೋಬೇಕು. ಮತ್ತು ಇಂಥದನ್ನು ಯಾವುದೇ ಪಕ್ಷ ಒಂದು ಪ್ರಚಾರ ಮಾಡುವಾಗ ಕಲ್ಲಾಗಲಿ ದೊಣ್ಣೆ ಆಗಲಿ ಮಚ್ಚಾಗಲಿ ಹಿಡಿದು ಒಂದು ಕಾರ್ಯಕರ್ತರಿಗೆ ತೊಂದರೆ ಮಾಡುವಂಥದ್ದು, ಮತ್ತು ಕ್ಷೇತ್ರದಲ್ಲಿ ಯಾರು ನಿಂತಿರ್ತಾರೆ ಅಂಥವ್ರಿಗೆ ಎದುರಿಸುವಂಥ ಒಂದು ಇದನ್ನು ಕ್ರಮ ತಗೋಬೇಕು. ಮತ್ತು ಚುನಾವಣೆ ಆಯೋಗಕ್ಕೆ ನಾನು ಪ್ರಾರ್ಥನೆ ಮಾಡ್ತೇನೆ, ಇದನ್ನು ನೀವು ಕ್ರಮ ತಗೋಬೇಕು ಸೀರಿಯಸ್ ಆಗಿ. ಮತ್ತು ಇದು ಈ ಘಟನೆಯನ್ನು ನಾನು ಕಡಾಖಂಡಿತವಾಗಿ ಖಂಡಿಸ್ತೇನೆ. ಮತ್ತು ಇದು ಇಂಥ ಘಟನೆ ಎಲ್ಲೂ ಕೂಡ ಆಗಬಾರ್ದು, ಯಾವ ಪಕ್ಷದವ್ರಿಗೂ ಕೂಡ ಆಗಬಾರ್ದು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಮತ್ತು ಈ ಎರಡು ಮಾತನ್ನು. ಕ್ಯಾಮ್ರಾಮನ್ ಅಂಜುನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಹಿರಿಯ ರಾಜಕೀಯ ಮುಖಂಡ ಹಾಗೂ ಮಾಜಿ ಸಚಿವ ಸೊಗಡು ಶಿವಣ್ಣ ಈ ಬಾರಿಯ ಸಾರ್ವತ್ರಿಕ ಚುನಾವಣೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದು ನೆಚ್ಚಿನ ನಾಯಕನನ್ನ ಗೆಲ್ಲಿಸಲು ಶಿವಣ್ಣ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಪಣ ತೊಟ್ಟಿದ್ದಾರೆ. ತುಮಕೂರಿನ 12ನೇ ವಾರ್ಡಿನಲ್ಲಿ ಮನೆ ಮನೆ ಪ್ರಚಾರಕ್ಕೆ ಸಂಬಂಧಿಸಿದಂತೆ ತುಮಕೂರಿನ ಸದಾಶಿವನಗರದ ಗಣಪತಿ ದೇವಾಲಯದಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣರವರ ಪತ್ನಿ ರತ್ನಮ್ಮ ಕರಪತ್ರ ಹಾಗೂ ದೇವಾಲಯಕ್ಕೆ ಪೂಜೆ ಸಲ್ಲಿಸಿ ಪ್ರಚಾರ ಕಾರ್ಯಕ್ರಮಕ್ಕೆ ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರು ಚಾಲನೆ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣ ಪತ್ನಿ ರತ್ನಮ್ಮ ಮಾತನಾಡಿ, ಸೊಗಡು ಶಿವಣ್ಣನವರು ತಮ್ಮ ಆಡಳಿತ ಅವಧಿಯಲ್ಲಿ ಮಾಡಿದ ಹಲವು ಅಭಿವೃದ್ಧಿ ಕಾರ್ಯಗಳು ಇಂದಿಗೂ ಸಹ ಜನರ ಮನಸ್ಸಿನಲ್ಲಿ ಉಳಿದಿದೆ. ಇನ್ನು ಈ ಬಾರಿಯ ಚುನಾವಣೆ ಕೊನೆ ಚುನಾವಣೆ ಎಂದು ಶಿವಣ್ಣ ತಮ್ಮ ಅದೃಷ್ಟ ಪರೀಕ್ಷೆಗಾಗಿ ಕಣಕ್ಕೆ ಇಳಿದಿದ್ದಾರೆ. ಹಾಗಾಗಿ ಬುಲ್ಡೋಸರ್ ಗುರುತಿಗೆ ಈ ಬಾರಿ ತುಮಕೂರಿನ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ನೀಡುವ ಮೂಲಕ ಸೊಗಡು ಶಿವಣ್ಣರವರನ್ನ ಆಯ್ಕೆ ಮಾಡಿ ಎಂದರು. ನಗರ ಶಾಸಕರಾಗಿ ನಿಂತಿದ್ದಾರೆ, ಅವ್ರ ಗುರುತು ರೋಡ್ ರೋಲರು. ಕ್ರಮಸಂಖ್ಯೆ 14, ಖಂಡಿತ ಎಲ್ಲರೂ ವೋಟ್ ಮಾಡಿ ಅದನ್ನ ಗೆಲ್ಲಿಸಿ ಚುನಾವಣೆ ಖಂಡಿತ ದಯವಿಟ್ಟು ಎಲ್ಲರೂ ಮತದಾನ ಮಾಡಿ. ಇನ್ನು ಈ ವೇಳೆಯಲ್ಲಿ ಮುಖಂಡ ಎಂಬಿ ಪಂಚಾಕ್ಷರಯ್ಯ ಮಾತನಾಡಿ, ನಮ್ಮ ನಾಯಕ ಸೊಗಡು ಶಿವಣ್ಣ ತುಮಕೂರಿನ ಸ್ವಾಭಿಮಾನದ ಸಂಕೇತ, ಇನ್ನು ಬಿಜೆಪಿ ಪಕ್ಷದಿಂದ ಆಕಾಂಕ್ಷಿಯಾಗಿದ್ದ ಅವರಿಗೆ ಟಿಕೆಟ್ ನಿರಾಕರಣೆ ಮಾಡಿರುವುದು ನಿಜಕ್ಕೂ ಅನ್ಯಾಯ. ಹಾಗಾಗಿ ಈ ಬಾರಿ ಅವರು ಪಕ್ಷೇತರರಾಗಿ ಕಣಕ್ಕೆ ಇಳಿದಿದ್ದು ತುಮಕೂರಿನ ನಾಗರಿಕರು ಹೆಚ್ಚಿನ ಮತ ನೀಡುವ ಮೂಲಕ ತುಮಕೂರು ನಾಗರಿಕರ ಸೇವೆ ಮಾಡಲು ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಶಿವಣ್ಣನವರಿಗೆ ಬಿಜೆಪಿ ಕಟ್ಟಿ ಬೆಳೆಸಿದಂತ ಸೊಗಡು ಶಿವಣ್ಣವರಿಗೆ ಏನು ಅನ್ಯಾಯವಾಗಿದೆ, ಅದಕ್ಕೆ ಉತ್ತರವಾಗಿ ಇವತ್ತು ಪಕ್ಷೇತರರಾಗಿ ನಿಂತಿದ್ದಾರೆ. ದಯಮಾಡಿ ರೋಡ್ ರೋಲರ್ ಸೀರೆ ನಂಬರ್ 14 ಮತ ನೀಡುವ ಮುಖಾಂತರ ತುಮಕೂರಿನ ಸ್ವಾಭಿಮಾನಿ ಜನ ಉತ್ತರ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಇದರಲ್ಲಿ ಕೇಳ್ಕೊಂತ ಇದ್ದೀನಿ. ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರಾದ ನವೀನ್ ಕುಮಾರ್, ಯತೀಶ್, ಸಂತೋಷ್, ಪುರುಷೋತ್ತಮ್, ಶಶಿ ಸೇರಿದಂತೆ ಹಲವರು ಹಾಜರಿದ್ದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನಲ್ಲಿ ಮತ್ತಷ್ಟು ಮುಖಂಡರು ಕಾಂಗ್ರೆಸ್ ಜೆಡಿಎಸ್ ತೊರೆದು ಬಿಜೆಪಿ ಸೇರಲಿದ್ದಾರೆ. ಇವರಲ್ಲಿ ಕೆಲವು ನಗರ ಪಾಲಿಕೆ ಸದಸ್ಯರು ಬಿಜೆಪಿ ಅಭ್ಯರ್ಥಿ ಜ್ಯೋತಿ ಗಣೇಶ್ ಅವರಿಗೆ ಬೆಂಬಲ ನೀಡಲಿದ್ದಾರೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೆಬ್ಬಾಕ ರವಿಶಂಕರ್ ತಿಳಿಸಿದರು. ತುಮಕೂರಿನ ವಿವಿಧ ಬಡಾವಣೆಗಳ ಮಹಿಳೆಯರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೆಬ್ಬಾಕ್ ರವಿಶಂಕರ್ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಯಾದರು. ಅವರನ್ನು ಪಕ್ಷಕ್ಕೆ ಸ್ವಾಗತಿಸಿದ ರವಿಶಂಕರ್, ಶೀಘ್ರದಲ್ಲೇ ನಗರ ಪಾಲಿಕೆ ಸದಸ್ಯರು ಹಲವು ಮುಖಂಡರು ಕಾಂಗ್ರೆಸ್ ಜೆಡಿಎಸ್ ತ್ಯಜಿಸಿ ಬಿಜೆಪಿ ಸೇರಲು ಮಾತುಕತೆ ನಡೆಸಿದ್ದಾರೆ ಎಂದರು. ತುಮಕೂರು ನಗರದ 22ನೇ ವಾರ್ಡ್ನ ಅನೇಕ ಯುವಕರು ಮಹಿಳೆಯರು ಇವತ್ತು ನಮ್ಮ ಪಾರ್ಟಿಯನ್ನು ಸೇರ್ಪಡೆ ಆಗ್ತಿದ್ದಾರೆ. ನಿನ್ನೆಯಿಂದ ಪ್ರತಿ ವಾರ್ಡ್ನಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಸೇರ್ತಿರ್ತಕ್ಕಂಥದ್ದು ಇವತ್ತು ಈ ಬಾರಿಯ ಅತ್ಯಂತ ವಿಶೇಷವಾದ ಒಂದು ಸಂಗತಿ. ಈ ಬಾರಿ ಜ್ಯೋತಿ ಗಣೇಶ್ ಅವರು ಮತ್ತೊಮ್ಮೆ ಪುನರಾಯ್ಕೆ ಆಗಬೇಕು, ಅಭಿವೃದ್ಧಿಗೆ ಮತ ಅಂತಕ್ಕಂಥ ಶೀರ್ಷಿಕೆಯಡಿಯಲ್ಲಿ ತುಮಕೂರು ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುನ್ನಡೀತಾ ಇದೆ. ನಮ್ಮೆಲ್ಲರ ಕಾರ್ಯಕರ್ತರ
ಒಂದು ಈ ಒಂದು ಪ್ರಯತ್ನದಿಂದ ಪ್ರತಿದಿನ ನೂರಾರು ಜನ ನಾಗರಿಕ ಬಂಧುಗಳು ಭಾರತೀಯ ಜನತಾ ಪಾರ್ಟಿ ಜೊತೆ ಗುರುತಿಸ್ಕೊಂತಾ ಇದ್ದಾರೆ ಅವರವರ ಮನೆಗಳ ಹತ್ರ ಅವರವರ ರಸ್ತೆಗಳಲ್ಲಿ ವಾಲಂಟಿಯರ್ ಆಗಿ ಸ್ವಯಂ ಪ್ರೇರಿತರಾಗಿ ಭಾರತೀಯ ಜನತಾ ಪಾರ್ಟಿಗೆ ಕ್ಯಾನ್ವಾಸ್ ಮಾಡೋದು ನಮಗೆ ಅತ್ಯಂತ ಮಹತ್ವವಾದ ವಿಶೇಷವಾಗಿ ಕಾಣ್ತಾ ಇದೆ ಇದೇ ರೀತಿ ಚುನಾವಣೆ ಪ್ರಚಾರ ಕಾರ್ಯ ಮುಂದುವರೆದ್ರೆ ನಮಗೆ ಆತ್ಮವಿಶ್ವಾಸವಿದೆ 25,000 ಮತಗಳ ಅಧಿಕ ಅಂತರದಿಂದ ತುಮಕೂರು ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಜ್ಯೋತಿ ಗಣೇಶ್ ಅವರು ಗೆಲ್ತಾರೆ ಅಂತಕಂತ ತುಂಬಾ ವಿಶ್ವಾಸ ನಮಗಿದೆ ಕ್ಯಾಮೆರಾಮನ್ ಚೇತನ್ ಜೊತೆ ಮಣ್ಣೇರಾಜು ಅಮೋಕ್ ಟಿವಿ ತುಮಕೂರು ಕೊರಟಗೆರೆ ಕ್ಷೇತ್ರಕ್ಕೆ ಬಿಜೆಪಿ ಇಂದ ಟಿಕೆಟ್ ಕೊಡಿಸುವುದಾಗಿ ಹೇಳಿ ಜಿಎಸ್ ಬಸವರಾಜ್ ಮೋಸ ಮಾಡಿರುವುದರಿಂದ ಅಸಮಾಧಾನಗೊಂಡು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾಗಿ ಮಾಜಿ ಶಾಸಕ ಗಂಗಾ ಹನುಮಯ್ಯ ತಿಳಿಸಿದರು ಬಿಜೆಪಿ ಪಕ್ಷದಲ್ಲಿ ಕಳೆದ 20 ವರ್ಷಗಳಿಂದ ನಿರಂತರವಾಗಿ ನಿಷ್ಠೆ ಹಾಗೂ ಪ್ರಾಮಾಣಿಕವಾಗಿ ಪಕ್ಷದಲ್ಲಿ ಹಗಲಿರುಳು ಸೇವೆ ಸಲ್ಲಿಸಿದ್ದರು ಅದನ್ನ ಗುರುತಿಸದೆ ಪಕ್ಷವು ನಿವೃತ್ತ ಐಎಎಸ್ ಅಧಿಕಾರಿಗೆ ಕೊರಟಗೆರೆ ಕ್ಷೇತ್ರದಲ್ಲಿ ಟಿಕೆಟ್ ನೀಡುವ ಮೂಲಕ ಅವರಿಗೆ ಮಣೆ ಹಾಕಿದ್ದು ತಮಗೆ ಭಾರಿ ನೋವು ಉಂಟಾಯಿತೆಂದು ಗಂಗಾ ಹನುಮಯ್ಯ ಹೇಳಿದರು ಬಿಜೆಪಿ ಅವರ ವರ್ತನೆಯಿಂದ ಬೇಸತ್ತಿದ್ದ ನನ್ನನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಂಪರ್ಕಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತೆ ಮನವಿ ಮಾಡಿಕೊಂಡಿದ್ದರಿಂದ ಕೆಪಿಸಿಸಿ ಅಧ್ಯಕ್ಷರ ಸಮ್ಮುಖದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾದಿ ಅಂತ ತಿಳಿಸಿದರು ಇನ್ನು ಕೋಟಗೆರೆ ಕ್ಷೇತ್ರದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಜಿ ಪರಮೇಶ್ವರನ ಶತಾಯಗತಾಯ ಗೆಲ್ಲಿಸಲು ಕ್ಷೇತ್ರದಲ್ಲಿ ಸಂಚರಿಸುವ ಮೂಲಕ ಅವರ ಗೆಲುವಿಗಾಗಿ ಶ್ರಮಿಸುವುದಾಗಿ ತಿಳಿಸಿದರು ಶ್ರೀಮಾನ್ ಬಸವರಾಜ್ ಅವರು ನಿಮಗೆ ಸೀಟು ಕೊಡಸೇ ಕೊಡಿಸ್ತೀನಿ ಚೇರ್ಮನ್ ಮಾಡೇ ಮಾಡ್ತೀನಿ ಅಂತ ಅನ್ಬಿಟ್ಟು 5-6 ಸಾರಿ ಶ್ರೀಮಾನ್ ಯಡಿಯೂರಪ್ಪನವರ ಹತ್ರ ಕರ್ಕೊಂಡು ಹೋದರು ಮತ್ತು ಚುನಾವಣೆಯಲ್ಲಿ ನಿನಗೆ ಈ ಸಾರಿ ಗ್ಯಾರಂಟಿ ನಾನು ಮಾಡೇ ಮಾಡ್ತೀನಿ ಶಿರಡಿ ಸಾಯಿಬಾಬನಣ್ಣೆ ನಿಮಗೆ ನಿನ್ನ ಎಮ್ ಎಲ್ ಎ ಮಾಡಿ ಕಣ್ಣಾಗಿ ನೋಡ್ತೀನಿ ಅಂತ ಅಂದ ಮನುಷ್ಯ ನನ್ನ ವಿರುದ್ಧವಾಗಿ ಅನಿಲ್ ಕುಮಾರ್ಗೆ ಸೀಟನ್ನು ಕೊಡಿಸ್ಕೊಂಬಂದಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಅವರ ಜೀವನ ಸಾರ್ಥಕ ಆಗ್ತದೆ ಅದನ್ನು ಜನಗಳಲ್ಲಿ ಜನನೇ ನೋಡ್ತಾರೆ ಇಂಥ ಪರಿಸ್ಥಿತಿಯಲ್ಲಿ ನಾನು ಪಕ್ಷವನ್ನು ಸೇರಿದ್ದೇನೆ ಮತ್ತು ಪಕ್ಷದಲ್ಲಿ ಯಾರೇ ಕರೆದರೂ ಕೂಡ ಜಿಲ್ಲೆಯಲ್ಲಿ ಹೋಗ್ತೇನೆ ನನ್ನ ಕೈಲಾದ ಮಟ್ಟಿಗೂ ಸಹಾಯ ಮಾಡ್ತೇನೆ ಮತ್ತು ಅದರಲ್ಲೂ ಕೂಡ ಪರಮೇಶ್ವರ್ ಅವರನ್ನ ಗೆಲ್ಲಿಸೇ ಗೆಲ್ಲಿಸ್ಬೇಕು ಅನ್ನೋ ಹಠದಿಂದ ನಾನು ಇವತ್ತು ಕೆಲಸ ಮಾಡ್ತಾಯಿದ್ದೇನೆ ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ನಾನು ಪ್ರವಾಸ ಮಾಡ್ತಾಯಿದ್ದೇನೆ ಅವರಿಗೆ ತಿಳುವಳಿಕೆ ಹೇಳ್ತಾ ಇದ್ದೇನೆ ಹಿಂದೆ ಏನು ಕಾಂಗ್ರೆಸ್ ಪಕ್ಷ ಮಾಡಿತ್ತು ಅದೇ ಪಕ್ಷದ ಒಂದು ತತ್ವ ಸಿದ್ಧಾಂತ ಇವತ್ತಿದೆ ಇವತ್ತು ನಮ್ಮ ಸಿದ್ದರಾಮಯ್ಯನವರಿದ್ದಾರೆ ಮತ್ತು ಶಿವಕುಮಾರ್ ಅವರು KPCC ಅಧ್ಯಕ್ಷರಿದ್ದಾರೆ ಇವರೆಲ್ಲರ ಆಶೀರ್ವಾದ ಪಕ್ಷದ ಮೇಲೆ ಇರೋದ್ರಿಂದ ನಾವು ಪರಮೇಶ್ವರ್ ಅವರನ್ನು ಗೆದ್ದೇ ಗೆಲ್ಲಿಸ್ತೀನಿ ಅಂತಂದ್ಬಿಟ್ಟು ಕಾಯ ವಾಚ ಮನಸ ಇವತ್ತು ನಾನು ಪ್ರಯತ್ನ ಮಾಡಿ ಕೆಲಸ ಮಾಡ್ತಾ ಇದ್ದೇನೆ ಅದೇ ರೀತಿ ಮೊನ್ನೆ ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಅವರು ಒಂದು ಕಡೆ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಪ್ರವಾಸ ಮಾಡ್ತಾ ಇದ್ರು ಪ್ರವಾಸ ಮಾಡಿ ಕ್ಯಾಮರಾಮನ್ ಅಂಚಿನ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಮಹಿಳೆಯರಿಗೆ ಸುರಕ್ಷತೆ ನೀಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಬೆಂಬಲವಾಗಿ ಈ ಬಾರಿ ಬಿಜೆಪಿ ಅಭ್ಯರ್ಥಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸಿ ಎಂದು ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ಅಂಬಿಕಾ ಹುಲಿನಾಯ್ಕರ್ ಮನವಿ ಮಾಡಿದರು ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಂಬಿಕಾ ಹುಲಿನಾಯ್ಕರ್ ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುವಂತೆ ಪ್ರತಿಯೊಬ್ಬರೂ ಶ್ರಮಿಸಬೇಕು ಎಂದು ಕೋರಿದರು ಕಾಂಗ್ರೆಸ್ ಪಕ್ಷವು ನೀಡುತ್ತಿರುವ ಪೊಳ್ಳು ಆಶ್ವಾಸನೆಗಳಿಗೆ ಮತದಾರರು ನಂಬದೆ ಬಿಜೆಪಿಯನ್ನ ಬೆಂಬಲಿಸಿ ಅಂತ ಮನವಿ ಮಾಡಿಕೊಂಡರು ರಾಷ್ಟ್ರಪತಿಯ ಒಂದು ಸ್ಥಾನವನ್ನು ಕೊಟ್ಟು ಅವರಿಗೆ ಒಂದು ಗೌರವವನ್ನು ಮಹಿಳೆಯರಿಗೆ ಸಂದಬೇಕಾದ ಒಂದು ಗೌರವವನ್ನು ಕೊಟ್ಟಿದ್ದಾರೆ ಈ ಬಾರಿ ನೀವು ಸಾಕಷ್ಟು ನೋಡಿದಾಗ ಪ್ರತಿಯೊಂದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ರಿಲೀಸ್ ಅವರು ಪ್ರತಿಯೊಂದು ಎರಡು ಸ್ಕೀಮ್ಗಳಲ್ಲಿ ಒಂದು ಸ್ಕೀಮ್ ಮಹಿಳೆಯರಿಗೆ ಅಂತಾನೆ ಇರುತ್ತೆ ಯಾವುದೇ ಸ್ಕೀಮನ್ನು ತಗೊಂಡ್ರು ಯಾವುದೇ ಒಂದು ಜಾತಿ ಆಧಾರಿತವಾಗಿ ಯಾವುದೇ ಸ್ಕೀಮನ್ನು ನಾವು ಹುಡುಕ್ಲಿಕ್ಕೂ ಸಹ ಆಗೋದಿಲ್ಲ ಇದು ಒಂದು ವಿಶೇಷತೆ ಅಂದರೆ ಭಾರತೀಯ ಜನತಾ ಪಾರ್ಟಿ ನಡೆಸ್ಕೊಂಡು ಬಂದಿರುವಂಥದ್ದು ಅದೇ ರೀತಿ ನಾವು ಈ ಬಾರಿ ಟಿಕೆಟ್ಸನ್ನು ನೋಡಿದರೂ ಸಹ ಆಲ್ಮೋಸ್ಟ್ 10 ಜನ ಮಹಿಳೆಯರಿಗೆ ಈ ಸತಿ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ಅದರಲ್ಲೂ ನಮಗೆ ಏನು ಸಂತೋಷ ಆಗ್ತಾ ಇದೆ ಅಂದರೆ 2-3 ಜನ ನಮ್ಮ ಪದಾಧಿಕಾರಿಗಳೇ ಆಗಿದ್ದಾರೆ ಶ್ರೀಮತಿ ಲಲಿತಾ ಅನಾಪುರ್ ಅವರಾಗಿರ್ಬೋದು ಶ್ರೀಮತಿ ಭಾಗೀರಥಿಯವರಾಗಿರ್ಬೋದು ಇನ್ನು ಭಾಗೀರಥಿಯವರದ್ದು ನೋಡಿದ್ರೆ ಸುಳ್ಯದಲ್ಲಿ ಕೊಟ್ಟಿರೋ ಟಿಕೆಟು ಅತಿ ಒಂದು ಕಡು ಬಡತನದಿಂದ ಬಂದಿರೋ ಒಂದು ಮಹಿಳೆಯನ್ನು
ಅವರು ಗುರುತಿಸಿ ಅವರು ಮಾಡಿರೋ ಕೆಲಸಕ್ಕೆ ಅವರು ಕೊಡ್ತಾ ಇರೋ ಸ್ಥಾನಮಾನ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಜನರಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ, ಭಾರತೀಯ ಜನತಾ ಪಾರ್ಟಿ, ಮಹಿಳಾ ಮೋರ್ಚಾ ಎಲ್ಲ ಕೇಳ್ಕೊಳ್ಳೋದು ಒಂದೇ. ಈ ಸತಿ ಭಾರತೀಯ ಜನತಾ ಪಾರ್ಟಿಯನ್ನು ಅತಿ ಹೆಚ್ಚು ಸ್ಥಾನದಿಂದ ನಾವು ಗೆಲ್ಸ್ಕೊಂಡು ಬರಬೇಕು. ಯಾಕೆಂದರೆ ಬೇರೆ ಎಲ್ಲ ಪಕ್ಷಗಳನ್ನು ನಾವು ನೋಡಿರ್ಬೋದು, ಗ್ಯಾರಂಟಿ ಅಂತ ಕೊಡ್ತಾ ಇದ್ದಾರೆ, ವಾರಂಟಿ ಅಂತ ಕೊಡ್ತಾ ಇದ್ದಾರೆ, ಬೇರೆ ಬೇರೆ ಸ್ಕೀಮ್ಸಲ್ಲಿ ಮಹಿಳೆಯರಿಗೆ ಒಂದು ಓಲೈಕೆಯನ್ನು ಮಾಡ್ತಾ ಇದ್ದಾರೆ. ಆದರೆ ನಾವು ನೋಡಿದ್ರೆ ಯಾವುದೇ ರಾಜ್ಯದಲ್ಲಿ ಅವ್ರದ್ದು ಸರ್ಕಾರ ಇದ್ರು ಎಲ್ಲೂ ಅದು ಈಡೇರಿಸಿಲ್ಲ. ಹಿಮಾಚಲ ಪ್ರದೇಶದಲ್ಲೂ ಈಡೇರಿಸಿಲ್ಲ. 1500 ರೂಪಾಯಿ ಮಾಸಿಕ ದನ ಕೊಡ್ತೀವಿ ಅಂತ ಹೇಳಿದ್ರು, ಅಲ್ಲೂ ಈಡೇರಿಸಿಲ್ಲ. ಮಧ್ಯಪ್ರದೇಶದಲ್ಲಿ ಉಚಿತ ಸ್ಮಾರ್ಟ್ ಫೋನ್ ಕೊಡ್ತೀವಿ ಅಂತ ಹೇಳಿದ್ರು, ಇದುವರೆಗೂ ಈಡೇರಿಸಿಲ್ಲ. ಕೆಲವು ಕಡೆ ಕರ್ನಾಟಕದಲ್ಲೇ ನೀವು ತಗೊಂಡ್ರೆ ಉಚಿತ ಕಾಲೇಜ್ ಕೊಡ್ತೀವಿ, ಉಚಿತ ಹಾಸ್ಟೆಲ್ಸ್ ಕೊಡ್ತೀವಿ ಅಂತ ಹೇಳಿದ್ರು, ಯಾವ ಜಿಲ್ಲೆಯಲ್ಲೂ ಅದು ಪೂರ್ಣ ಆಗಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಬಿಜೆಪಿ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿ ಲತಿಕಾ ಶರ್ಮಾರವರು ಸುದ್ದಿಗೋಷ್ಠಿಯಲ್ಲಿ ವಿವರಿಸಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಹಿಳೆಯರಿಗಾಗಿ ವಿಶೇಷ ಯೋಜನೆಗಳನ್ನ ಜಾರಿಗೊಳಿಸಿದ್ದರ ಬಗ್ಗೆ ವಿವರಣೆ ನೀಡಿದರು. और 2014 से हमारी हरियाणा में और पूरा दिल्ली एंड ऑल ओवर इंडिया में सरकार आई, तब से महिला शक्ति को बहुत आगे बढ़ाने का काम किया. आज तक हिस्ट्री में इंडिया की कभी ऐसा नहीं हुआ कि 12 महिलाएं कैबिनेट मिनिस्टर एंड एमओएस मिनिस्टर इन इंडिया वुमेन्स, पहली बार ऐसा हुआ. और महिलाएं सभी कम्युनिटी से, जस्ट लाइक ओबीसी, एससी, एसटी, माइनर कम्युनिटी, एवरीवेयर महिलाओं को पहली बार इतना मान सम्मान मिलने का काम हुआ. एंड जस्ट लाइक मेयर एमसी. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಪ್ರೇಮ ಹೆಗಡೆ, ನಾಗರತ್ನಮ್ಮ, ಆದ್ಯ ರಾಜುಗೌಡ, ಜ್ಯೋತಿ ತಿಪ್ಪೇಸ್ವಾಮಿ, ಟಿಆರ್ ಸದಾಶಿವಯ್ಯ, ಜಗದೀಶ್ ಇತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಶಿರಾ ಅಭಿವೃದ್ಧಿ ಆಗಿರಲಿಲ್ಲ, ನಾನೇ ಅಭಿವೃದ್ಧಿ ಮಾಡಿರುವುದು ಎನ್ನುವ ಶಾಸಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡರ ದರ್ಪದ ಮಾತು ಈವರೆಗೂ ಶಿರಾ ಕ್ಷೇತ್ರ ಪ್ರತಿನಿಧಿಸಿದ ಶಾಸಕರನ್ನ ಅವಮಾನಿಸಿದ ಹಾಗೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಟಿಬಿ ಜಯಚಂದ್ರ ಶಿರಾದಲ್ಲಿ ಹೇಳಿದರು. ಅವರು ಹೊನ್ನಗೊಂಡನಹಳ್ಳಿ, ಮಾಗೋಡು ಹಾಗೂ ರತ್ನಸಂದ್ರ ಗ್ರಾಮ ಪಂಚಾಯಿತಿಯ ವಿವಿಧ ಹಳ್ಳಿಗಳಲ್ಲಿ ಪ್ರಚಾರ ಕೈಗೊಂಡು ಮಾತನಾಡಿ, ಚಿಕ್ಕ ವಯಸ್ಸಿನಲ್ಲೇ ಶಾಸಕನಾಗಿ ವಿಧಾನಸಭೆ ಪ್ರವೇಶಿಸಿದ ನನಗೆ 4 ದಶಕಗಳ ಅನುಭವ. ಸಂಪರ್ಕದ ಕಾರಣದಿಂದ 3,500 ಕೋಟಿ ಅನುದಾನವನ್ನು ಶಿರಕ್ಕೆ ತರಲು ಸಾಧ್ಯವಾಯಿತು. ಹೀಗೆಂದ ಅವರು, ನಾನು ಶಾಸಕನಾಗಿ ಆಯ್ಕೆಯಾದ ಬಳಿಕ ಭದ್ರಾ ಎತ್ತಿನಹೊಳೆ ಯೋಜನೆ ತ್ವರಿತವಾಗಿ ಪೂರ್ಣಗೊಳಿಸಿ ಕೈಗಾರಿಕಾ ಪ್ರದೇಶದಲ್ಲಿ ಸಾಕಷ್ಟು ಕೈಗಾರಿಕೆಗಳನ್ನು ಆರಂಭಿಸಲು ಸಹಕಾರ ನೀಡಿ ಉದ್ಯೋಗ ಸೃಷ್ಟಿಸಲಾಗುವುದು ಎಂದರು. ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಮತದಿಂದ ಗೆಲ್ಸ್ಕೊಳಿಸಬೇಕು ಅಂತ ತಮ್ಮಲ್ಲಿ ಕಳೆ ಕಳೆ ಮನವಿ. ಈಗ ಅಭ್ಯರ್ಥಿಗಳು ಮಾತಾಡ್ತಾರೆ, ಕೆಪಿಸಿಸಿ ಸದಸ್ಯ ಟಿ ಲೋಕೇಶ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅರೇಹಳ್ಳಿ ರಮೇಶ್, ಮುಖಂಡರಾದ ಗುಳಿಗೇನಹಳ್ಳಿ ನಾಗರಾಜ್, ಚಿಕ್ಕತಿಮ್ಮಣ್ಣ, ಬಾಂಬೆ ರಾಜಣ್ಣ, ಹೇಮಂತ್ ಗೌಡ ಹಾಗೂ ಇತರರು ಹಾಜರಿದ್ದರು. ಶ್ರೀಮಂತ್, ಅಮೋಕ್ ಟಿವಿ, ಶಿರಾ. ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಹೋಬಳಿಯ ಅಗಲಕುಪ್ಪೆಯಲ್ಲಿ ಉಮೇಶ್ ಎಂಬ ಪೊಲೀಸ್ ಪೇದೆ ನೇಣಿಗೆ ಶರಣಾಗಿರುವ ಘಟನೆ ನಡೆದಿದೆ. ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆ ಹೋಬಳಿಯ ಅಗಲಕುಪ್ಪೆಯಲ್ಲಿ ಕುದೂರು ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಉಮೇಶ್ ನೇಣಿಗೆ ಶರಣಾಗಿರುವ ಘಟನೆ ನಡೆದಿದ್ದು ಸಾವಿಗೆ ಕೌಟುಂಬಿಕ ಕಾರಣ ಅಂತ ತಿಳಿದು ಬಂದಿದೆ. ತಂದೆ ಸಿದ್ದಪ್ಪ, ತಾಯಿ ಗಂಗಮ್ಮ, ಹೆಂಡತಿ ಸುಜಾತ, 2 ಮಕ್ಕಳನ್ನ ಅಗಲಿದ ಪೊಲೀಸ್ ಪೇದೆಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿದೆ. ಇನ್ನು ಡಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ನೆಲಮಂಗಲ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸೀಳು ನಾಯಿಗಳು ಜಿಂಕೆಯನ್ನ ಭೇಟಿಯಾಡಿ ಭಕ್ಷಿಸುತ್ತಿದ್ದ ದೃಶ್ಯ ಪ್ರವಾಸಿಗರ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸಫಾರಿಗೆ ತೆರಳಿದರೂ ಸಿಗದ ಅದ್ಭುತ ದೃಶ್ಯ ಇಂದು ಮುಂಜಾನೆ ಪ್ರವಾಸಿಗರ ಕ್ಯಾಮೆರಾದಲ್ಲಿ ರಸ್ತೆ ಬದಿಯಲ್ಲಿ ಸೆರೆಯಾಗಿದೆ. ಸಾಮಾನ್ಯವಾಗಿ ಸೀಳು ನಾಯಿಗಳು ಬೇಟೆಯಾಡಿದ ಪ್ರಾಣಿಯನ್ನ ಹೊರಗೆ ಎಳೆದೊಯ್ಯುವುದಿಲ್ಲ. ಇತ್ತೀಚೆಗೆ ಪ್ರಧಾನಿ ಮೋದಿ ಸಫಾರಿ ನಡೆಸಿದಾಗಲೂ ಈ ದೃಶ್ಯ ಸಿಕ್ಕಿರಲಿಲ್ಲ. ಇಂತಹ ದೃಶ್ಯಗಳಿಂದಲೇ ದಿನೇ ದಿನೇ ಸಫಾರಿ ಪ್ರಿಯರ ಸಂಖ್ಯೆಯಲ್ಲಿ ದ್ವಿಗುಣವಾಗುತ್ತಿದೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಕೊಂಬು ಸಿಕ್ಕಿದ್ರೆ ಕೊಂಬು ಸಿಕ್ಕಿದ್ರೆ ನಾಲ್ಕಿದೆ ಅಕ್ಕ, ಅಲ್ಲೊಂದಿದ್ರೆ ಒಳಗಡೆ ಇಲ್ಲೊಂದಿದೆ.
ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘದಲ್ಲಿ 400ಕ್ಕೂ ಹೆಚ್ಚು ವಕೀಲರು ಸದಸ್ಯರಿದ್ದಾರೆ. ಅದರಲ್ಲಿ 300ಕ್ಕೂ ಹೆಚ್ಚು ವಕೀಲರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತೇವೆ ಎಂದು ಹಿರಿಯ ವಕೀಲ ಹರಿಕುಮಾರ್ ತಿಳಿಸಿದರು. ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಹಿರಿಯ ವಕೀಲ ಹರಿಕುಮಾರ್, ಮೊಹಮ್ಮದ್ ದಾವೂದ್ ಹಾಗೂ ಎನ್ವಿ ನಾರಾಯಣಸ್ವಾಮಿ ತಂಡ ಆಕ್ಷೇಪ ವ್ಯಕ್ತಪಡಿಸಿದರು. ಹರಿಕುಮಾರ್ ಮಾತನಾಡಿ, ನಾನು 20 ವರ್ಷಗಳಿಂದ ಬಿಜೆಪಿ ಆರ್ಎಸ್ಎಸ್ ಸಂಘ ಪರಿವಾರದಲ್ಲಿ ಕೆಲಸ ಮಾಡಿಕೊಂಡು ಬಂದು ಪಕ್ಷ ಬೆಳೆಸಿದ್ದೆ. ನನ್ನನ್ನು ಕಡೆಗಣಿಸಿ ಪಿ ಸುಬ್ರಹ್ಮಣ್ಯನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಅನಾದಿ ಕಾಲದಿಂದಲೂ ಪಕ್ಷ ಕಟ್ಟಿ ಬೆಳೆಸಿದ ಹಿರಿಯರನ್ನ ಕಡೆಗಣಿಸಿದ್ದಾರೆ. ಅದಕ್ಕಾಗಿ ಪಕ್ಷ ತೊರೆದು ಕಾಂಗ್ರೆಸ್ ಬೆಂಬಲಿಸುತ್ತೇವೆ ಎಂದರು. ಹಿರಿಯ ವಕೀಲ ಮೊಹಮ್ಮದ್ ದಾವೂದ್ ಮಾತನಾಡಿ, ಬಿಜೆಪಿ ಪಕ್ಷ ಮುಸ್ಲಿಮರಿಗೆ ನೀಡಿದ ಮೀಸಲಾತಿ ಕಿತ್ತು ಬೇರೆಯವರಿಗೆ ನೀಡಿದೆ. ನಮ್ಮನ್ನ ದೇಶದ್ರೋಹಿಗಳಂತೆ ಬಿಂಬಿಸುತ್ತಿದೆ. ಅಣ್ಣ ತಮ್ಮಂದಿರಂತಿದ್ದ ಹಿಂದೂ ಮುಸ್ಲಿಮರ ಮಧ್ಯೆ ಒಡಕುಂಟು ಮಾಡುತ್ತಿದೆ. ನಾವು ಈ ಬಾರಿ ಕಾಂಗ್ರೆಸ್ ಬೆಂಬಲಿಸುತ್ತೇವೆ ಎಂದರು. ಎಲ್ಲರಿಗೂ ನಮಸ್ಕಾರ. ಬಿಜೆಪಿ ಸರ್ಕಾರದಿಂದ ಅಲ್ಪಸಂಖ್ಯಾತರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಏನು ಅಲ್ಪಸಂಖ್ಯಾತರಿಗೆ 4% ರಿಸರ್ವೇಷನ್ ಕೊಟ್ಟಿದ್ದರು, ಅಂತಹ ರಿಸರ್ವೇಷನ್ನ ಈ ಸರ್ಕಾರ ಕಿತ್ತು ಬೇರೆ ಸಮುದಾಯದವ್ರಿಗೆ ಕೊಟ್ಟಿದ್ದಾರೆ. ಬೇರೆ ಸಮುದಾಯದವ್ರಿಗೆ ಕೊಟ್ಟಿದ್ದಾರೆ ಅಂತ ನಮಗೇನು ಬೇಜಾರಿಲ್ಲ. ನಮಗೆ ಕೊಟ್ಟಿದ್ದನ್ನ ಯಾಕೆ ಇಟ್ಕೊಂಡ್ರು ಅನ್ನೋದು ನಮಗೆ ಬೇಜಾರು. ಏನು ನಮ್ಮ ಸಮುದಾಯದಲ್ಲಿ ಈಗಲೇ ಇರೋದು ಬಡವರು, ಯಾರೋ ಮಕ್ಕಳು ಯಾರೋ ಓದಿ ಮುಂದೆ ಬರ್ತಾ ಇದ್ರು, ಅಂತವ್ರಿಗೆ ಒಂದು ಕೆಲಸ ಆಗಲಿ, ಒಂದು ಒಳ್ಳೆ ಇಂಜಿನಿಯರಿಂಗ್ ಮೆಡಿಕಲ್ ಸೀಟ್ ಸಿಗ್ತಾ ಇತ್ತು. ಅಂತಹದನ್ನ ಇವರು ಈ ರಿಸರ್ವೇಷನ್ನ ಕಿತ್ಕೊಂಡು ಇವತ್ತು ಈ ಬಿಜೆಪಿ ಸರ್ಕಾರದವರು ಈ ಈಶ್ವರಪ್ಪನವರು ಮೊನ್ನೆ ಹೇಳಿದ್ದಾರೆ, ಮಾಜಿ ಸಚಿವರು ಏನು ಹೇಳಿದ್ದಾರೆ, ನಮ್ಮ ಈ ರಾಷ್ಟ್ರದ್ರೋಹಿ ಮುಸಲ್ಮಾನರ ಮತ ನಮಗೆ ಬೇಕಾಗಿಲ್ಲ. ಯಾರು ಸಹಿಸ್ತಾರೆ, ಯಾರು ಮತ ನೀವು ಅಧಿಕಾರಕ್ಕೋಸ್ಕರ. ಸುದ್ದಿಗೋಷ್ಠಿಯಲ್ಲಿ ರವೀಂದ್ರ ರೆಡ್ಡಿ ಮತ್ತು ಇತರ ವಕೀಲರು ಭಾಗವಹಿಸಿದ್ದರು. ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ. ಎದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.